ಶೀಘ್ರದಲ್ಲೇ ರಾಜ್ಯ ಚುನಾವಣಾ ದಿನಾಂಕ ಘೋಷಣೆಯಾಗಲಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಅಧಿಸೂಚನೆ ಪ್ರಕಟ ಆಗಬಹುದು. ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಈ ಹಿಂದೆ ರಾಜ್ಯಕ್ಕೆ ಭೇಟಿ ಕೊಟ್ಟು ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡಿಕೊಂಡಿದೆ. ಈಗ ಅಧಿಸೂಚನೆ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಹೊರಡಿಸಬಹುದು, ಡೇಟ್ ಅನೌನ್ಸ್ ಆಗಬಹುದು. ಚುನಾವಣಾ ತಯಾರಿಯ ಪ್ರಕ್ರಿಯೆಗಳು ಮುಗಿದಿದೆ. ಈಗ ಅಂದ್ರೆ ಎಲ್ಲ ಸಿದ್ಧತೆಗಳು ಕೇಂದ್ರ ಚುನಾವಣಾ ಆಯೋಗ ಅಧಿಸೂಚನೆಯನ್ನು ಹೊರಡಿಸುವಂತ ಸಾಧ್ಯತೆ ಇದೆ. ಅಂದ್ರೆ ಎಲೆಕ್ಟ್ರಾನಿಕ್ ಡಿಕ್ಲೇರ್ ಆಗಬಹುದು, ಇವತ್ತು ಅಥವಾ ನಾಳೆನೇ ಆದರೂ ಆಗಬಹುದು. ಬಟ್ ಈಗ ಪಾಲಕಿಗಳಾಗಿರ್ಬೋದು ಅಥವಾ ಬಿಬಿಎಂಪಿ ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ನೀವೆಲ್ಲ ಅಲರ್ಟ್ ಆಗಿರಬೇಕು. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಚುನಾವಣಾ ದಿನಾಂಕ ಘೋಷಣೆ ಆಗಬಹುದು ಅಂತ ಈಗ ಕೇಂದ್ರ ಚುನಾವಣಾ ಆಯೋಗ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಹಾಗಾಗಿನೇ ಕುತೂಹಲ ಬಹಳ ಇದೆ. ಎಲೆಕ್ಷನ್ ಯಾವಾಗ ಬರಬಹುದು? ಮೇ 15ರೊಳಗಡೆ ಬರ್ಬೋದಾ? ಇನ್ನೊಂದು 1.5 ತಿಂಗಳು. ಹಾಗಾಗಿನೇ ಈಗ ಎಲ್ಲ ರಾಜಕೀಯ ಪಕ್ಷಗಳು ತಂತ್ರಗಾರಿಕೆಯನ್ನು ಮಾಡುತ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಶಿವು ಕೊಡ್ತಾರೆ. ಶಿವು, ಬಹುಶಃ ಎಲೆಕ್ಷನ್ ಅನೌನ್ಸ್ ಇವತ್ತು ಅಥವಾ ನಾಳೆ ಯಾವ ರೀತಿ ಆಗ್ಬೋದು ಮತ್ತು ಯಾವೆಲ್ಲ ನಿರ್ದೇಶನಗಳು ಬರ್ತಾ ಇದ್ದಾವೆ? ಪ್ರಭು, ರಾಜ್ಯ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಹತ್ರ ಆಗ್ತಾ ಇದೆ. ಹಾಗಾಗಿ ಕೇಂದ್ರ ಚುನಾವಣಾ ಆಯೋಗ ಕೂಡ ಈಗ ರಾಜ್ಯ ಚುನಾವಣಾ ಆಯೋಗಕ್ಕೆ ಸ್ಪಷ್ಟವಾದಂತಹ ನಿರ್ದೇಶನಗಳನ್ನ ಕೊಟ್ಟಿದೆ. ಈಗಾಗಲೇ ಕಳೆದ 3 ತಿಂಗಳಿಂದಲೂ ಕೂಡ ಚುನಾವಣೆಯನ್ನ ಯಾವ ರೀತಿಯಾಗಿ ನಡೆಸಬೇಕು, ಶಾಂತಿಯುತ ಮತದಾನಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ರಾಜ್ಯ ಚುನಾವಣಾ ಆಯೋಗ ಕೂಡ ಮಾಡಿಕೊಳ್ತಾ ಇದೆ. ಹಾಗಾಗಿ ಅಧಿಸೂಚನೆ ಅಷ್ಟೇ ಪ್ರಕಟವಾಗಬೇಕು. ಆದ್ರೆ ಯಾವಾಗ ಏನು ಅನ್ನುವಂತಹ ಗೊಂದಲಗಳಿತ್ತು. ಆದ್ರೆ ಇದೀಗ ಅಧಿಕೃತವಾಗಿ ರಾಜ್ಯ ಚುನಾವಣಾ ಆಯೋಗ ಒಂದು ಆದೇಶವನ್ನ ಈಗ ಹೊರಡಿಸಿದೆ. ಚುನಾವಣೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಘೋಷಣೆಯಾಗಬಹುದು, ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ನೀವು ಮಾಡ್ಕೊಳ್ಬೇಕು. ಈಗಾಗಲೇ ಮುಖ್ಯ ಸಿದ್ಧತೆಗಳನ್ನು ಕೂಡ ನಾವು ಮಾಡ್ಕೊಳ್ಳಲಾಗಿದೆ ಅನ್ನುವಂತ ಆದೇಶವನ್ನ ಈಗ ಪ್ರಕಟಣೆಯನ್ನ ಹೊರಡಿಸಿದೆ. ಸೊ ಇದನ್ನ ನೋಡಿದಾಗ ಈಗಾಗಲೇ ಹಿಂದೆ ಕೂಡ ಸಾಕಷ್ಟು ಮಾಹಿತಿಗಳು ಬರ್ತಾ ಇತ್ತು. 27 ಇಲ್ಲವೇ 28ರಂದು ಚುನಾವಣೆ ದಿನಾಂಕ ಘೋಷಣೆಯಾಗಬಹುದು ಅನ್ನುವಂತ ಒಂದು ಮಾತುಗಳಿದ್ವು. ಅದರ ಜೊತೆಗೆ April 3ರಂದು ಚುನಾವಣೆ ದಿನಾಂಕ ಘೋಷಣೆಯಾಗುವಂತ ಸಾಧ್ಯತೆಗಳಿವೆ ಅನ್ನುವಂತ ಒಂದು ನಿರೀಕ್ಷೆಗಳು ಕೂಡ ಇದೆ, ಮಾತುಗಳು ಕೂಡ ಇದೆ. ಹಾಗಾಗಿ ಶೀಘ್ರದಲ್ಲೇ ಕೇವಲ 2-3 ದಿನದಲ್ಲೇ ಚುನಾವಣೆ ಅಧಿಸೂಚನೆ ಪ್ರಕಟ ಆಗಬಹುದು, ಇಲ್ಲವೇ April 3ರಂದು ಅಧಿಕೃತವಾಗಿ ಚುನಾವಣೆ ದಿನಾಂಕವನ್ನ ಪ್ರಕಟ ಮಾಡುವಂತ ಒಂದು ಸಾಧ್ಯತೆಗಳಿದೆ. ಹಾಗಾಗಿ ಚುನಾವಣೆ ಘೋಷಣೆ ಯಾವ ಕ್ಷಣದಲ್ಲಾದ್ರೂ ಬರಬಹುದು. ಈಗಾಗಲೇ ರಾಜಕೀಯ ಪಕ್ಷಗಳು ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇವೆ. ಈ ಬಾರಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಯಾವ ರೀತಿಯಾಗಿ ನಾವು ಹೋಗ್ಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆ ರಾಜ್ಯ ಚುನಾವಣಾ ಆಯೋಗ ಕೂಡ ಸಂಪೂರ್ಣ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಳ್ತಾ ಇದೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ.